ಮುಸಲ್ಮಾನರ ಓಟ್ ಬರೋದ್ ಕಷ್ಟ ಎಲ್ಲ ಬಲ್ಕ ಕಾಂಗ್ರೆಸ್ ಹೋಗ್ಬಿಡುತ್ತೆ ಅಂತ ನೀವು ನೋಡಿದ್ರೆ ಜೆಡಿಎಸ್ ಡಿ ಹಾಕೊಂಡು ನಿಂತಿರ ಹೇಗೆ ಅಂತ ಸರ್ ಹೇಳ್ತಾರ ಅವ್ರಿಗೇನು ಹೇಳುಗೇನು ಅವ್ರು ಅವ್ರ ಮನೇಲಿ ಐತೆ ಸರ್ ಓಟ್ ಓಟ್ ಇರೋದು ಪಬ್ಲಿಕ್ ಕೈಲಿ ಯಾವತ್ತು ದೇವೇಗೌಡ ಮನೆಗೆ ಮೋಸ ಮಾಡಲಿಲ್ಲ ಮುಸ್ಲಿಮ್ಸ್ ಅವರು ಯಾವತ್ತು ಕೈ ಹಿಡ್ಕೊಂಡಿದ್ದಾರೆ ಇವ್ರು ಯಾರು ಈಗ ರಾಜಕಾರಣ ಬಂದಿ ಅವರು ಇವರು ಅಂತ ಹಂಗೆ ಹಿಂಗೆ ಅಂತಾರೆ ಯಾವ ಸರ್ಕಾರ ಬಂದ್ರು ಏನು ಮಾಡಲಿಲ್ಲ ಬಂದ್ ಮಾಡಿರೋದು ದೇವೇಗೌಡರು ನಮ್ ಕುಮಾರಣ್ಣ ಇರುಗಂಡ ನಾವು ಏನು ಮುಳಲ್ಲ ಕೈ ನಮ್ ಮುಸ್ಲಿಮ್ಸ್ ಅವರು ಖಂಡಿತಾ ಅವ್ರಿಗೆ ಹಾಕಿ ಹಾಕ್ತಾರೆ ನಿಮ್ಮ ಜಮಿ ಅಣ್ಣ ಆಗ್ಲಿ ಯಾರಾರ ಆಗ್ಲಿ ಯಾರ್ ಬಂದ್ರುನು ಏನಿಲ್ಲ ಏನು ನಡೆಯಲ್ಲ ಮತ್ತೆ ದೇವೇಗೌಡ್ರ ಅವರು ಮುಸಲ್ಮಾನ್ ಬಾಂಧವ್ಗೆ ನೀವು ನೆನೆಸ್ಕೊಳ್ಳೋ ಅಂತ ಕೆಲಸಗಳನ್ನ ಏನ್ ಮಾಡಿಕೊಟ್ಟಿದ್ದಾರೆ ಅಂತ ಯಾರು ಸಣ್ಣ ಕಟ್ಟವರ ಹಿಂಗ್ಲೂರು ಡ್ಯಾಮ್ ಓ ಇನ್ನು ಕುಳಿತವ್ರು ಜೀವ ಏನು ಕಾವೇರಿ ನೀರು ಇಲ್ಲಿ ಮುಸ್ಲಿಮ್ಸ್ ಆಡ್ತಾ ಅಂತ ಅಲ್ಲ ಎಲ್ಲ ಮುಸ್ಲಿಮ್ ಎಲ್ಲ ಅಂತಂದಿರು ರಾಜಕೀಯವರ್ಗಳಿಂದ ಇದು ಜಾತಿ ಬೆತ್ತ ಬರ್ತಾರ ದೇಶ ಇವ್ರು ಸುಮ್ಗೆ ಬಂದಿ ಓಟ್ ಕೇಳ್ಕೊಂಡು ಓಟ್ ಹೋದ್ರೆ ಏನಿಲ್ಲ ಇವರು ನಮ್ಗೆ ಅವ್ರಿಗೆ ಎತ್ತಾಕ್ತಾರ ಅವರಿಂದ ನಮ್ಗೆ ಅರವತ್ತು ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ನಿಖಿಲ್ ನಿಖಿಲ್ ಅಣ್ಣ ಸ್ವಾಮಿ ಖಂಡಿತ ಹೇಳ್ತಾ ಇದೀನಿ ಆ ದೇವ ಶಕ್ತಿ ಆಗ್ಲಿ ಅಣ್ಣ ಆಗ್ಲಿ ರೆಕಾರ್ಡ್ ಆಗ್ಲಿ ನಾವು ಅತ್ಯುತ್ತಲ್ಲ ಹೇಳ್ತಾರೆ ರೆಕಾರ್ಡ್ ಆಗ್ಲಿ ಅಂತ ಹ್ಮ್ ಇವ್ರು ಸರ್ಕಾರ ಐತಂತ ಎಲ್ಲ ಬಂದಿ ಇಲ್ಲಿ ಯಾಕೆ ತುಳಿತಾ ಇದ್ರಿ ಇಷ್ಟು ನಿಮ್ಗೆ ಶಕ್ತಿ ಇದ್ರೆ ನೀವು ಒಬ್ನೆ ಬನ್ರಿ ಮುಟ್ಬಿಡ್ರಿ ಅವ್ರಿಗೆ ಎಮ್ ಎಲ್ ಎಗೆ ಅವ್ರು ಗೆಲ್ಕೊಳ್ಳಿ ಇಷ್ಟ ಯಾಕೆ ಎಲ್ಲ ತುಳಿತಾ ಇದ್ರಿ ಆರ್ ಯೋಗೇಶ್ ಚಡ್ಡಿ ಹಾಕೊಂಡಿ ಆರ್ ಎಸ್ ಆ ಜಂಪಿಂಗ್ ಇಷ್ಟಾರ್ ಆಗ್ಬಿಟ್ಟು ಅವ್ರು ಜಂಪಿಂಗ್ ಇಷ್ಟಾರ ಆರ್ ಎಸ್ ಎಸ್ ಎಲ್ಲ ಸೇರ್ಬಿಟ್ರು ಮುಸ್ಲಿಮ್ಸ್ ಅತ್ತಾಗಿ ಎತ್ತಾಕ್ತರು ಇತ್ತಾಗ ಬಂದ್ ಈಗ ಮುಸ್ಲಿಮ್ ಅವ್ರು ಬಂದವ್ರೆ ಯಾರು ನಂಬ್ತಾರ ಯಾರು ನಮ್ಮಲ್ಲ ಕುಮಾರ್ ಬೆಟ್ಟಣ ಓ ಸತ್ ಯೋಗ ಎಷ್ಟು ಹೇಳೋರಲ್ಲ ಮುಸ್ಲಿಮ್ಸ್ ಅವ್ರ ಓಟ್ ಬೇಡ ಅಂತ ಈಗ ಯಾಕೆ ಹೇಳ್ತಾರ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಕಾವು ಸಾಕಷ್ಟು ರಂಗು ಪಡ್ಕೊಳ್ತಾ ಇದೆ ಇಲ್ಲಿ ಮೇಜರ್ ಆಗಿ ಜೆ ಡಿ ಎಸ್ಗೆ ಮುಸಲ್ಮಾನ ವೋಟ್ಗಳು ಈ ಸರಿ ಕಡಿಮೆ ಆಗ್ತದೆ ಬರೋದಿಲ್ಲ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಇದರ ನಡುವೆ ದೇವೇಗೌಡರ ಕಾಲದಿಂದ ಕುಮಾರಸ್ವಾಮಿ ಅವರು ಎರಡು ಬಾರಿ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಮುಸಲ್ಮಾನರ ಸಮಾಜ ಇಲ್ಲಿ ವ್ಯಕ್ತಿಯನ್ನು ನೋಡ್ಕೊಂಡು ನಾವು ಮತ ಹಾಕಿದಿವಿ ಈ ಬಾರಿಯೂ ಕೂಡ ನಾವು ನಿಖಿಲ್ ರವರ ಬೆಂಬಲಿಸ್ತೀವಿ ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ವಾರ್ಡ್ಗಳಲ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವ್ಯಾಪ್ತಿಗಳಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡ್ತೀವಿ ಅಂತೇಳಿ ತುಂಬಾ ಜಿದ್ದಾ ಜಿದ್ದಿನ ರಾಜಕಾರಣವನ್ನ ಮುಸಲ್ಮಾನ್ ಬಾಂಧವರೇ ಮಾಡ್ತಾ ಇದ್ದಾರೆ ಮೂರು ಬಾರಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಬಾಖಾನ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ತುಂಬ ಜನ ಕ್ಯಾಲಿಕೇಷನ್ ಮಾಡ್ತಿದ್ದಾರೆ ಚನ್ನಪಟ್ಟಣದಲ್ಲಿ ಮುಸಲ್ಮಾನರ ಓಟ್ ಬರೋದು ಕಷ್ಟ ಎಲ್ಲ ಬಲ್ಕ ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ ಅಂತ ನೀವು ನೋಡಿದ್ರೆ ಜೆ ಡಿ ಎಸ್ ಫ್ಲಾಗ್ ಹಾಕ್ಕೊಂಡು ನಿಂತೀರಾ ಹೇಗೆ ಅಂತ ಸರ್ ಹೇಳ್ತಾರೆ ಅವ್ರಿಗೇನು ಹೇಳುವ ಅವ್ರ ಮನೇಲಿ ಐತೆ ಏನು ಸರ್ ವೋಟು ಓಟ್ ಇರೋದು ಪಬ್ಲಿಕ್ ಕೈಲಿ ಏನು ಹೇಳಿ ಇರೋದು ಪಬ್ಲಿಕ್ ಕೈಲಿ ಪಬ್ಲಿಕ್ ಓಟು ಕೊಟ್ಟೆ ಕೊಡ್ತಾರೆ ಯಾವತ್ತೂ ದೇವೆಗಳನ್ನ ಮನೆಗೆ ಮೋಸ ಮಾಡಲಿಲ್ಲ ಮುಸ್ಲಿಮ್ಸ್ ಅವರು ಯಾವತ್ತೂ ಕೈ ಇಡ್ಕೊಂಡಿದ್ದಾರೆ ಇವ್ರು ಯಾರೋ ಈಗ ರಾಜ್ ಬಂದು ಅವರು ಇವರು ಅಂತ ಹಂಗೆ ಹಿಂಗೆ ಅಂತಾರೆ ಯಾವ ಸರ್ಕಾರ ಬಂದರೂ ಏನು ಮಳೆಲ್ಲ ಬಂದು ಮಾಡಿರೋದು ದೇವೇಗೌಡರು ನಾಲ್ಕು ಪ ನಾಲ್ಕು ಪರ್ಸೆಂಟು ಮಾಡಿರೋದು ದೇವೇಗೌಡರು ಮೀಸಲಾತಿ ಕೊಟ್ಟಿರೋದು ಈಗ ಯಾರೋ ಬಂದು ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ರು ಏನು ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದರು ಏನಾರು ಕೊಟ್ಬಿಟ್ರು ಆವಾಗ ಇರುವಾಗ ನಡೀತು ದೇವೇಗೌಡರು ಇದ್ದರು ಪ್ರಧಾನಮಂತ್ರಿ ಆಗಿತ್ತು ಅವ್ರು ಪರೇಡಲ್ಲಿ ಆಯಿತು ಅವ್ರು ಕೊಟ್ಟರು ಈಗ ಯಾರಪ್ಪ ಈಗ ಯಾಕೆ ಯಾಕಪ್ಪ ಕಾಂಗ್ರೆಸ್ ಹೇಳ್ತಾಯಿರ್ಲಪ್ಪ ನಾವು ಗೆದ್ದರೆ ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತ ಯಾಕಪ್ಪ ಇಲ್ಲ ಆಗಿತ್ತಲ್ಲ ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳು ಮೂ ಒಂದು ವರ್ಷದ್ದು ನಾಲ್ಕೈದು ತಿಂಗಳಾಯಿತು ಇನ್ನೂ ಗಂಟೆ ಏನೂ ಕೊಟ್ಟಿಲ್ಲ ಏನು ಅದು ಏನು ಜನಕ್ಕೆ ನೋಡೋಕೆ ಅದು ಎರಡು ಸಾವಿರ ಮೂರು ಸಾವಿರ ನಾವು ಕೊಡ್ತೀನಿ ಅಂತಾರೆ ಎರಡು ಸಾವಿರ ಮೂರು ಸಾವಿರ ಏನಪ್ಪ ನಿಮ್ಮ ಮನೆ ತಂಗೆ ಕೊಡ್ತಾರೆ ಎಲ್ಲ ಬಳ್ರು ನಿಮಗೆ ಕೊಟ್ಟದಕ್ಕೆ ನೀವು ಬಂದದ್ಕೆ ಏನೋ ಮಾಡ್ತಾಯಿದ್ದೀರಿ ಏನೋ ಅದೂ ಆರು ತಿಂಗಳಿಗೆ ಒಂದೊಂದು ಸತಿ ಓದ್ತಾ ಇದೆ ಏನು ಪದೇ ಪದೇ ಮೂರು ಮೂರು ತಿಂಗ್ಳಿಗೆ ಒಂದೊಂದು ಸತಿಯೂ ಬರ್ತಾಯಿಲ್ಲ ಇರೋದು ಒಂದು ಎರಡು ಥರದ್ದು ನೀವು ತಿಂಗ್ ತಿಂಗಳಿಗೆ ಹಾಕ್ತಾಯಿದ್ವಿ ಎಲ್ಲ ಬಾಕ್ತಾಯಿದ್ದೀರಿ ಈಗ ಚನ್ನಪಾಡ್ನ ಚುನಾವಣೆ ನಡೀತಾ ಇದೆ ಅದಕ್ಕೆ ಎರಡು ತಿಂಗಳು ದುಡ್ಡು ಹಾಕ್ಬಿಟ್ಟವ್ರೆ ಹೇಳಿ ಈಗ ಇದಕ್ಕೆ ಏನು ಹೇಳಿದ್ರ ಏನೋ ನಾವು ಹಾಕಿದ್ದಿಲ್ಲ ಅಂತವ್ರೆ ಅವ್ರು ಏನು ನಮ್ಮ ಕುಮಾರಣ್ಣ ಇದ್ದಾರಣ್ಣ ನಮ್ಮ ಕುಮಾರಣ್ಣ ಇರೋ ಗಂಡ ನಾವು ಏನು ಬಿಡಲ್ಲ ಕೈ ನಮ್ಮ ಅವರು ಖಂಡಿತ ಅವ್ರಿಗೆ ಹಾಕಿ ಹಾಕ್ತಾರೆ ಏನು ಹೇಳಿ ಅವರು ಯಾರು ಏನಾರು ಆಗಲಿ ನಮ್ಮ ಜಮೀರಮ್ಮಣ್ಣ ಅಣ್ಣ ಆಗಲಿ ಆಗಲಿ ಯಾರು ಬಂದ್ರೂ ಏನಿಲ್ಲ ಏನು ನಡೆಯಲ್ಲ ಆ ಇರೋದೇನು ಮುಸ್ಲಿಮ್ಸ್ದು ಒಟ್ಟು ಅವ್ರು ಯಾರು ಕೊಡಬೇಕು ಅವ್ರು ಕೊಡ್ತಾರೆ ಯಾಕೆ ಇಷ್ಟೊಂದು ಪ್ರೀತಿ ಇಲ್ಲಿನ ಮುಸಲ್ಮಾನ್ ಬಾಂಧವರುಗಳಿಗೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡ್ರ ಕುಟುಂಬದ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಯಾಕಂದ್ರೆ ಅವರು ಬಿಜೆಪಿ ಜೊತೆ ಹೋಗಿದ್ದಾರೆ ನಾವು ಓಟ್ ಕೊಡಲ್ಲ ಬಿಜೆಪಿ ನಮಗೆ ಅಲ್ಪಸಂಖ್ಯಾತರಿಗೆ ವಿರೋಧಿಗಳು ಅನ್ನೋದು ಒಂದು ವಾದ ಇದೆ ಅದ್ರ ನಡುವೆ ಇಲ್ಲಿ ಚನ್ನಪಟ್ಟಣದಲ್ಲಿ ಯಾಕೆ ಈ ತರ ಅಂತ ಹೇಳಿ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೂ ನಾವು ಕುಮಾರಣ್ಣನ ಮುಖ ನೋಡಿ ಓಟ್ ಹಾಕ್ತಿವಿ ಅಂತ ಹೇಳ್ತಿದ್ರಲ್ಲ ಯಾಕೆ ಅಣ್ಣ ಕುಮಾರಣ್ಣ ಅಂತ ಅವ್ರು ಏಕ ಬಂದವರ ಸರ್ ಅವ್ರಿಗೆ ಏನು ಒಂಚೂರು ನೋವು ಆಗಿರ್ಬೋದು ಅವ್ರು ಹೋಗವ್ರೆ ಅವ್ರು ಏನೋ ಆಳ್ಕೊ ಬರ್ತಾರೆ ಅವ್ರು ಏನು ಬಿಜೆಪಿಗೆ ಸೇರ್ಕೊಂಡು ಏನೋ ಅವರು ಪಕ್ಷ ಕೊಟ್ಬಿಟ್ಟವ್ರ ಅವರು ಬಿಜೆಪಿ ಅವರು ಕುಮಾರಣ್ಣನ ಕರೆದಿರೋದು ಬಿ ಜೆ ಅವರು ಕುಮಾರಣ್ಣನ ಕರೆದಿರೋದು ಹ್ಞೂ ಅಷ್ಟು ಇಲ್ಲಾರ ಕುಮಾರಣ್ಣ ಇಲ್ಲದ್ರೆ ಈಗ ಎಂ ಪಿ ಬಂದ್ಬಿಡ್ತಾಯಿತ್ತು ಇಲ್ಲಿ ಹ್ಞೂ ಎಷ್ಟು ಸೀಟ್ ಇತ್ತು ಅವ್ರು ಕುಮಾರಣ್ಣ ಅವ್ರಿಗೆ ಬೆಂಬಲ ಕೊಟ್ಟದ್ಕೆ ಇಷ್ಟು ಸೀಟ್ ಬಂದಿರೋದು ಬಿ ಜೆ ಪಿಗೆ ಇಲ್ಲಾರ ಕಾಂಗ್ರೆಸ್ ಬರೋದು ಏನು ಹೇಳಿ ಏನಿಲ್ಲ ಕುಮಾರಣ್ಣಂದ ಯಾವ ಥರ ಶಕ್ತಿ ಅದು ಶಕ್ತಿನ ಅದು ನೀವೇನಾರು ಹೇಳಿ ನಮ್ಮ ದೇವೇಗೌಡರು ಮನೆ ಇರು ಗಂಡ ನೋಡಿರಿ ನಮ್ಮ ಹಿರಿಕೂರು ಅವರು ನಮ್ಮ ಇದ್ದೇ ಇದ್ದಾರೆ ದೇವರುಗಳು ದೇವೇಗೌಡನ ಮನೇಲಿ ಅವರು ಯಾವತ್ತೂ ಅಲ್ಲ ಹತ್ತಾಗಿ ನಿಂತ್ಕೊಳ್ಳಿ ಇತ್ತಾಗಿ ನಿಂತ್ಕೊಳ್ಳಿ ಅಂತ ಏನು ಹೇಳಲಿಲ್ಲ ಏನು ಮಾಡಿ ಏನು ಮಾಡೋರೇ ಕುಮಾರಸ್ವಾಮಿ ಮತ್ತು ದೇವೇಗೌಡರವರು ಮುಸಲ್ಮಾನ್ ಬಾಂಧವರ್ಗಳಿಗೆ ನೀವು ನೆನೆಸ್ಕೊಳಗಂತ ಕೆಲಸಗಳನ್ನು ಏನು ಮಾಡಿಕೊಟ್ಟಿದ್ದಾರೆ ಅಂತ ಸ್ವಾಮಿ ಈಗ ಅವರು ಪ್ರಧಾನಮಂತ್ರಿ ಆಗಿದ್ರು ಏನು ಹೇಳಿ ಸೆಂಟ್ರಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಈಗ ಈಗ್ಲೂರು ಡ್ಯಾಮ್ ಯಾರು ಕೊಟ್ಟಿರೋದು ಯಾರು ಸ್ವಾಮಿ ಕಟ್ಟವ್ರೆ ಇಗ್ಲೂರು ಡ್ಯಾಮು ಓ ಇನ್ನು ಏನು ಕಾವೇರಿ ನೀರು ಇಲ್ಲಿ ಮುಸ್ಲಿಮ್ ಯಾರು ಎಲ್ಲ ಎಲ್ಲ ಜಾತಿ ಕುಳಿತವ್ರಲ್ಲ ಮುಸ್ಲಿಮ್ಸ್ ಅವ್ರದ್ದು ಅಂತ ಅಲ್ಲಾ ಎಲ್ಲ ಜಾತಿ ಕಟ್ತಾರೆ ಎಲ್ಲ ಜಾತಿಯವರು ನೀರ್ ಕುಡಿತಾರೆ ಚುನಾವಣೆ ಬಂದಾಗ ಯಾಕೆ ನನ್ನ ಮುಸ್ಲಿಮ್ಸ್ ನನ್ ಎಸ್ ಸಿ ಎಸ್ ಟಿ ಇವ್ರು ರಾಜಕೀಯ ರಾಜಕೀಯವರು ಸುಮ್ ಬಿಡ್ಬಿಟ್ಟಿ ಅವ್ರು ಬಂದು ಎಲೆಕ್ಷನ್ ಗೆ ಓಟ್ ಕೇಳಿದ್ರೆ ಇದೆಲ್ಲ ರಾಜಕೀಯ ಬರಲ್ಲ ಇತ್ತಿಂದ ಅಲ್ಲಿ ಎತ್ತಾಕೋದು ಅಲ್ಲಿಂದ ಇತ್ತಾಗಿ ಎತ್ತಾಕೋದು ಅದ್ ಮಾಡಿದ್ರೆ ಏನಿತ್ತದ ಯಾರು ನೋಡ್ರಿ ಎಲ್ಲಾ ಅಂತಂದಿರು ತಮ್ದಿರ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಅಂತಂದಿರು ರಾಜಕೀಯ ಕಡೆಯಿಂದ ಇದು ಜಾತಿ ಬೆತ್ತ ಬತ್ತರದು ದೇಶ ಹೊಳಿತಾರದು ಇವ್ರು ಸುಮ್ಗೆ ಬಂದು ಓಟ್ ಕೇಳ್ಕಂಡು ಒಂಟೋದ್ರೆ ಏನಿಲ್ಲ ಇವರು ನಮಗೆ ಅವ್ರಿಗೆ ಎತ್ತಾಗ್ತಾರ ಅವರಿಂದ ನಮಗೆ ಎತ್ತರ ಎಷ್ಟು ಪರ್ಸೆಂಟ್ ಓಟ್ ಕೊಡ್ತೀರ ಕನಿಷ್ಠ ಮೂವತ್ತು ಸಾವಿರ ಓಟ್ ಇದೆ ಅಂತ ಇಲ್ಲಿ ಮುಸಲ್ಮಾನ್ ಬಾಂಧವ್ರದ್ದು ಕಳೆದ ಬಾರಿ ತುಂಬಾ ಲೀಡ್ ಕೊಟ್ಟಿತ್ತು ಸಿಟಿಗೆ ಬಂದಾಗ ಕುಮಾರಣ್ಣ ಅವರು ಲೀಡ್ ಆದರು ಈ ಬಾರಿ ಎಷ್ಟು ಲೀಡ್ ಕೊಡ್ತೀರಿ ಫಿಫ್ಟಿ ಫಿಫ್ಟಿ ಆಗುತ್ತಾ ಸಿಕ್ಸ್ಟಿ ಫಿಫ್ಟಿ ಆಗುತ್ತಾ ತುಂಬಾ ಲೆಕ್ಕ ಯಾಕಂದ್ರೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಭವಿಷ್ಯ ನಿಂತಿರದೆ ಮುಸಲ್ಮಾನರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಯೋಗೇಶ್ವರ್ ಗೆಲ್ತಾರೆ ಇಲ್ಲ ನಿಖಿಲ್ ಗೆಲ್ತಾರೆ ಒಂದು ಚರ್ಚೆ ಇದೆ ಆ ಕಾರಣಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ದು ನೋಡಿ ಅರವತ್ತು ಪರ್ಸೆಂಟ್ ಗ್ಯಾರಂಟಿ ಐತೆ ನಿಖಿಲ್ ಸಣ್ಣ ನಿಖಿಲ್ ಅಣ್ಣನಿಗೆ ಸ್ವಾಮಿ ಖಂಡಿತ ಹೇಳ್ತಾ ಆ ದೇವ್ರ ಶಕ್ತಿ ಆಗಲಿ ಅಣ್ಣ ಆಗಲಿ ರೆಕಾರ್ಡ್ ಆಗಲಿ ನಾವು ಅದಕ್ಕೆ ತನ ಹೇಳ್ತಾರದು ರೆಕಾರ್ಡ್ ಆಗಲಿನ ಅಂತ ಲೀಡ್ ಬಂದೇ ಬರ್ತದೆ ಅಣ್ಣನಿಗೆ ಕೊಟ್ಟೆ ಕೊಡ್ತಾರೆ ಕುಮಾರ ಅಣ್ಣನಿಗೆ ಯಾಕಂದ್ರೆ ಎಲ್ಲರ ಮೈಂಡಲ್ಲಿ ಐತೆ ಈಗ ಸುಮ್ಗೆ ಇವ್ರು ಕಾಂಗ್ರೆಸ್ ಅವರು ಎಲ್ಲ ಬಂದು ಕೆಡ್ದು ಹಂಗೆಲ್ಲೋರು ಯಾಕೆ ರೀ ಪೂರ್ತಿ ಇಲ್ಲೇ ಬಿದ್ದಿದ್ದವ್ರಲ್ಲ ರೀ ಕಾಂಗ್ರೆಸ್ ಅವರು ಚನ್ನಪಟ್ಟಣದಲ್ಲಿ ಇಷ್ಟು ಲೀಡ್ರ್ ಬೇಕೇನ್ರಿ ಒಂದು ಸೀಟ್ ಗೆಲ್ಲೋಕೆ ಹ್ಞೂ ಇವ್ರು ಸರ್ಕಾರ ಐತೆ ಅಂತ ಎಲ್ಲ ಬಂದಿಲ್ಲ ಯಾಕೆ ರೀ ತುಳಿತಾ ಇದಿರಿ ಇಷ್ಟು ನಿಮಗೆ ಶಕ್ತಿ ಇದ್ರೆ ನೀವು ಒಬ್ಬನೇ ಬನ್ರಿ ಬಿಟ್ಬಿಡ್ರಿ ಅವ್ರಿಗೆ ಎಮ್ ಎಲ್ ಎಗೆ ಅವ್ರು ಗೆಲ್ಕೊಳ್ಳಿ ಇಷ್ಟು ಯಾಕೆಲ್ಲ ತುಳಿತಾ ಇದಿರಿ ಹಾಕಿರೋದನೆ ಆರ್ ಎಸ್ ಎಸ್ ಯೋಗೇಶು ಚಡ್ಡಿ ಹಾಕೊಂಡು ಆರ್ ಎಸ್ ಎಸ್ಗೆ ಇರೋದು ಆರು ಏನು ರೀ ನೋಡಿರಿ ಮರ ಮರ ಏಕಾಯ್ತೆ ಈ ಮನೆಯಿಂದ ಆ ಜಂಪ್ ಆಯ್ತದ ಆ ಮನೆಯಿಂದ ಈ ಜಂಪ್ ಆಯ್ತಾರ ಅವ್ರಿಗೆ ಜಂಪ್ ಆಗೋಗಿ ಏನಿಲ್ಲ ಅವ್ರು ಪಾ ಅವ್ರು ಜಂಪಿಂಗ್ ಇಷ್ಟರ್ ಆಗಿಬಿಟ್ಟವ್ರು ಅವ್ರು ಜಂಪಿಂಗ್ ಇಷ್ಟಾರ ಅವರು ಯಾಕಂದ್ರೆ ಅವರು ಅವ್ರ ಅಲ್ಲ ಹೀರೋ ಹೀರೋಗಳವರು ಈ ಒಂದು ಏಟು ಇಲ್ಲಿ ಅಂದ್ರೆ ಅಲ್ಲಿ ಹೊಂಟಿದ್ದಾರೆ ಅವರು ಪಿಕ್ಚರ್ದು ಹಂಗೆ ಅದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ದಾಟ್ತಾಯಿರ್ತಾರೆ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಇಲ್ಲಿ ನಮಗೆ ನೋಡಿ ಜಾತಿ ಭಾತಿ ಇರಲಿಲ್ಲ ತಂದದ್ದು ಯಾರು ಇವ್ರ ಯೋಗೇಶು ಏನು ಮಾಡ್ದೇನು ಆರ್ ಎಸ್ ಎಸ್ ಎಲ್ಲೇ ಸೇರ್ಬಿಟ್ರು ಮುಸ್ಲಿಮ್ಸು ಅತ್ತಾಗಿ ಎತ್ತಾಕ್ತರು ಇತ್ತಾಗೆ ಬಂದು ಈಗ ಮುಸ್ಲಿಮ್ಸ್ ಅವ್ರು ಬಂದವ್ರೆ ಒಟ್ಟು ಕೊಡಿ ಅಂತ ಯಾರು ನೆಮ್ಮತಾರೆ ಯಾರು ನೆಮ್ಮಲ್ಲ ಕುಮಾರನ್ ಬೆಟ್ಟಣ ಸತಿ ಹೇಳೋರಲ್ಲ ಮುಸ್ಲಿಮ್ಸ್ ಅವ್ರು ಓಟ್ ಬೇಡ ಅಂತ ಹ್ಞೂ ಈಗ ಯಾಕೆ ಯಾಕೆ ಅಣ್ಣ ಈಗ ಸಂಕ ಬಂದಾಗ ವೆಂಕಟರಮಣ ಅಂತ ರಾಜಕಾರಣಿಗಳ ಪರಿಸ್ಥಿತಿ ಮಾತಾಡುವಾಗ ಏನೋ ಮುಸ್ಲಿಮ್ಸ್ ಹೋಟ್ ಬೇಡ ಅಂದ್ಬಿಡ್ತಾರೆ ಈಗ ಚುನಾವಣೆ ಬಂದದಲ್ಲ ನಿಮ್ ಕಾಲೇ ಕಟ್ತಾವ್ರೆ ಈಗ ಬರ್ತಾವ್ರಲ್ಲ ನೋಡಿ ಯಾವಾಗ ನೋಡಿ ಮುಸ್ಲಿಮ್ಸ್ ನೋಡ್ಬೇಕು ಅಂತವ್ರ ಈಗ ಮೊದ್ಲು ಬಿಜೆಪಿ ಧರ್ಮ ನೋಡ್ತೀರಾ ಪಕ್ಷ ನೋಡ್ತಿರ ಚನ್ನಪಟ್ಟಣದಲ್ಲಿ ವ್ಯಕ್ತಿ ನೋಡ್ತೀರಾ ಅಥವಾ ದೇವೇಗೌಡರು ಕುಟುಂಬ ಮಾಡಿರ್ತಕ್ಕಂಥ ಕೆಲಸ ನೋಡಿ ಓಟ್ ಹಾಕ್ತಿರ ನೋಡ್ರಿ ನಮ್ ದೇವೇಗೌಡರು ಮನೆಗೆ ನೋಡ್ತೀವಿ ನಾವು ನಮ್ಮ ದೇವೇಗೌಡರ ಮನೆ ಮೊದಲು ಆಮೇಲೆ ಪಕ್ಷ ಜೆ ಡಿ ಎಸ್ ಮೇಲೆ ನಿಮಗೆ ಅಂತ ಸ್ವಾಮಿ ಆವಾಗ್ಲಿಂದ ನಾವು ಅದೇ ಬಂದ್ಬಿಟ್ಟಿದ್ದೆ ನಾವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಮೂರು ಸರ್ತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಈಗ ಮುಂದಕ್ಕೂ ಆಗೋಕೆ ಹೋಯ್ತಾ ಇದ್ದೀನಿ ಯಾಕಂದರೆ ಈ ಕುಮಾರಾನಂದ ಆಶೀರ್ವಾದಿಂದ ಕುಮಾರಾನಂದ ಆಶೀರ್ವಾದ ನಮ್ಗೆ ಸಿಕ್ಕೇ ಸಿಗ್ತದೆ ಕುಮಾರಾನಂದಿಗೆ ನಾವು ಆಶೀರ್ವಾದ ಕೊಟ್ಟೆ ಕೊಡ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ